ಕಿರು ಅಣೆಕಟ್ಟುಗಳ ಮೂಲಕ ನೀರಾವರಿಯ ಸೌಲಭ್ಯ, ವ್ಯವಸಾಯಕ್ಕಿಲ್ಲ ಇನ್ನು ನೀರಿನ ಅಲಭ್ಯ. ಚಿಕ್ಕಮಗಳೂರು ಜಿಲ್ಲೆ ನಿರಂತರವಾಗಿ ಬರಗಾಲವನ್ನು ಅನುಭವಿಸುತ್ತಿದೆ ಅನ್ನೋದಕ್ಕೆ ನಾವು ಈಗಾಗಲೇ ಸರ್ಕಾರವೇ ಘೋಷಣೆ ಮಾಡಿದಂತೆ ಬರಗಾಲ ಪ್ರದೇಶ ಅಂತ ಹೇಳಿ ಕಡೂರು ತರೀಕೆರೆ ಚಿಕ್ಕಮಗಳೂರು ಕ್ಷೇತ್ರ ಸೇರ್ಕೊಂಡಂತ ಅನೇಕ ವಿದ್ದಾವೆ. ಆದರೆ ಈ ಜಿಲ್ಲೆ ನಾಡಿಗೆ ನೀರು ಕೊಡ್ತದೆ, ಐದು ನದಿ ಹುಟ್ಟುತ್ತದೆ. ಆದರೆ ಈ ಜಿಲ್ಲೆಗೆ ನೀರಿಲ್ಲ ಅನ್ನುವಂಥಕ್ಕವರೆಗೂ ಇದು ಇಲ್ಲಿವರೆಗೆ ರಾಜಕಾರಣ ಮಾಡಿರ್ತಕ್ಕಂಥ ರಾಜಕೀಯ ಮುತ್ಸದಿಗಳಿಗೆ ಇಲ್ಲದೆ ಇರತಕ್ಕಂಥ ಜವಾಬ್ದಾರಿತನ. ಆದರೆ ನನಗೆ ಅನಿಸ್ತದೆ ಕಳೆದ ಬಾರಿ 30 ವರ್ಷಗಳ ಕಾಲ ಚಳವಳಿ ನಡೆಸ್ಕೊಂಡು ಬಂದಿರತಕ್ಕಂಥ ನಾನೇ 12 ವರ್ಷಗಳಿಂದ ಅದರ ನೇತೃತ್ವವನ್ನು ವಹಿಸಿದ್ರಿ. ಕರಗಡ ಕುಡಿಯುವ ನೀರಿನ ಹೋರಾಟ ಸಮಿತಿ ಸುಮಾರು 100 ಹಳ್ಳಿಗೆ ನೀರು ಕೊಡ್ತಕ್ಕಂಥದ್ದು, 100 ಕೆರೆ ತುಂಬಿಸ್ತಕ್ಕಂಥ ಬೃಹತ್ ದೊಡ್ಡ ಮಟ್ಟದ ಯೋಜನೆ. ಆದರೆ ಇದುವರೆಗೆ ಸಾಕಾರಗೊಂಡಿರಲಿಲ್ಲ. ಕಳೆದ ಬಾರಿ 3 ಕೋಟಿ 40 ಲಕ್ಷ ಬಂದಿದ್ದು ಬಿಟ್ಟರೆ ಅದಕ್ಕೆ ಸುಮಾರು 20 ಕೋಟಿ ಬೇಕಾಗಿರ್ತಕ್ಕಂಥ ಹಣ ಯಾವ ರಾಜಕಾರಣಿಗಳು ತರಲಿಕ್ಕೆ ಪ್ರಯತ್ನ ಮಾಡಿರಲಿಲ್ಲ. ಆದರೆ ಈ ಬಾರಿ ಹೋರಾಟಕ್ಕೆ ಬೆಂಬಲವಾಗಿ ನಮ್ಮ ಜೊತೆ ಕೆಲಸ ಮಾಡಿದಂಥ ಸಂಸದರನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ. ಕಳೆದ ಬಜೆಟ್ನ ದಿವಸ ಸಂಸದರು ಬಹಳ ಕಾರ್ಯಕರ್ತರ ರೀತಿ ಒಳಗೆ ನಮ್ಮ ಜೊತೆ ಮುಖ್ಯಮಂತ್ರಿಗಳ ಜೊತೆ ಆ ಭಾಗದ ರೈತರನ್ನು ಕರ್ಕೊಂಡೋಗಿ ಅವರನ್ನು ಭೇಟಿ ಮಾಡಿಸೋದ್ರ ಮೂಲಕ ಆ ಹಣವನ್ನು ರಿಲೀಸ್ ಮಾಡಿಸೋದ್ರ ಮೂಲಕ ಆ ಭಾಗಕ್ಕೆ ಒಂದು ರೀತಿ ಶಕ್ತಿ ತಂದುಕೊಡುವಂಥ ಕೆಲಸ ಮಾಡಿದ್ದಾರೆ. ಸುಮಾರು ದನಕರುಗಳು, ಕೆರೆಕಟ್ಟೆಗಳು, ತೆಂಗಿನ ಮರ ಒಣಗಿ ಹೋಗ್ತದೆ. ಬದುಕನ್ನು ಕಳ್ಕೊಂಡಿದ್ದ ರೈತರಿಗೆ ಒಂದು ರೀತಿ ಎಲ್ಲೋ ಒಂದು ಕಡೆ ಆಶಾಭಾವನೆ ಹುಟ್ಟುತ್ತಾ ಇದೆ. ನಿರಂತರವಾಗಿ ಹರಿತಕ್ಕಂಥ ನೀರು ನಮ್ಮ ಭಾಗ ಕರೆಯೋದ್ರ ಮೂಲಕ ಆ ರೈತರನ್ನು ಬದುಕನ್ನು ಹಸನು ಮಾಡಲಿಕ್ಕೆ ಪ್ರಯತ್ನ ಮಾಡಿರತಕ್ಕಂಥ ಸಂಸದರನ್ನು ಆ ಭಾಗದ ರೈತರು ಕೂಡ ನಿರಂತರವಾಗಿ ನೆನಪು ಮಾಡ್ಕೊಳ್ತಾ ಇದ್ದಾರೆ, ಜೊತೆಗೆ ಅದನ್ನು ಸ್ಮರಣೆಯೂ ಮಾಡ್ಕೊಳ್ತಾ ಇದ್ದಾರೆ. ಆದರೆ ನಮಗೆ ಇನ್ನೂ ಒಂದಷ್ಟು ಆಸೆ ಇದೆ. ಮುಂದಿನ ಈಗಾಗಲೇ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆಯಲ್ಲೂ ಈ ಸಂಸದರು ಏನಾದ್ರು ಗೆದ್ದು ಈ ಜಿಲ್ಲೆಗೆ ಇರತಕ್ಕಂಥ ಬಹಳ ಬೃಹತ್ ಆದಂಥ ನೀರಾವರಿ ಸಮಸ್ಯೆ ಇದೆ. ಈ ಜಿಲ್ಲೆಗೆ ನೀರಾವರಿಯ ಯಾವುದೇ ಕಲ್ಪನೆಗಳಿಲ್ಲದೆ ಇರತಕ್ಕಂಥದ್ದನ್ನು ನಾವು ನಿರಂತರವಾಗಿ ನೋಡ್ತಾ ಇದ್ದೇವೆ. ಅಂಥದ್ದೊಂದು ಮುನ್ನೋಟವನ್ನು ಇಟ್ಟುಕೊಂಡು ಕಡೂರು ಭಾಗಕ್ಕೆ, ಅಜ್ಜಂಪುರದ ಭಾಗಕ್ಕೆ ಶಾಶ್ವತ ನೀರಾವರಿಯನ್ನು ತರೋದ್ರ ಮೂಲಕ ವಿಶೇಷವಾಗಿ ಕೆಲಸ ಮಾಡಿದ್ದೆ ಆದರೆ ಬಹುತೇಕ ಇನ್ನೂ ಬಹಳ ಹೆಚ್ಚಿನ ಶಕ್ತಿ ಬರ್ತದೆ. ಹಾಗಾಗಿ ಆ ಕೆಲಸಕ್ಕೆ ಈ ಭಾಗದ ನನಗನ್ನಿಸ್ತದೆ ಈ ರೈತರು ಮತ್ತು ಇತರೆ ಜನರು ಅವರನ್ನು ಗೆಲುವನ್ನು ತರೋದ್ರ ಮೂಲಕ ಮತ್ತೊಂದಷ್ಟು ಕೆಲಸ ಮಾಡಬೇಕು. ಆ ಕರಗಡ ಕುಡಿಯುವ ನೀರಿನ 100 ಹಳ್ಳಿಯ ಜನ ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ಇವರ ಕೆಲಸವನ್ನು ನಿರಂತರವಾಗಿ ಸ್ಮರಿಸ್ತಾ ಇದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ನನಗೆ ಇಷ್ಟ ಆಗ್ತದೆ. ಆ ಹೋರಾಟ ಸಮಿತಿಯ ಸಂಚಾಲಕನಾಗಿ ನಮ್ಮ ಹೆಗಡೆ ನಮ್ಮ ಎಂಪಿ ನಮ್ಮ ಹೆಮ್ಮೆ, 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 ನಮ್ಮ ಹೆಗಡೆ ನಮ್ಮ ಎಂಪಿ ನಮ್ಮ ಹೆಮ್ಮೆ.